ಈ ಒಂದು ವಿಡಿಯೋದಲ್ಲಿ ಥಿಯೋರಿಟಿಕಲ್ ಪ್ರಾಬಿಲಿಟಿ ಮತ್ತು ಎಕ್ಸ್ಪರಿಮೆಂಟಲ್ ಪ್ರಾಬಿಲಿಟಿಗೆ ಇರುವಂತಹ ಡಿಫ್ರೆನ್ಸನ್ನು ತಿಳಿಯೋಣ ಥಿಯೋರಿಟಿಕಲ್ ಪ್ರಾಬಿಲಿಟಿ ಅಂತಂದರೆ ಸೈದ್ಧಾಂತಿಕ ಸಂಭವನೀಯತೆ ಎಕ್ಸ್ಪರಿಮೆಂಟಲ್ ಪ್ರಾಬಿಲಿಟಿ ಅಂದರೆ ಪ್ರಾಯೋಗಿಕ ಸಂಭವನೀಯತೆ ಸೈದ್ಧಾಂತಿಕ ಸಂಭವನೀಯತೆಗೂ ಪ್ರಾಯೋಗಿಕ ಸಂಭವನೀಯತೆಗೂ ಇರತಕ್ಕಂಥ ವ್ಯತ್ಯಾಸ ಏನು ಸೈದ್ಧಾಂತಿಕ ಸಂಭವನೀಯತೆ ಹೇಗೆ ಪಡಿತೀವಿ ಪ್ರಾಯೋಗಿಕ ಸಂಭವನೀಯತೆನ ಹೇಗೆ ಪಡಿತೀವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಈಗ ಮೊದಲನೇದಾಗಿ ಸೈದ್ಧಾಂತಿಕ ಸಂಭವನೀಯತೆ ಥಿಯೋರೆಟಿಕಲ್ ಪ್ರಾಬಬಲಿಟಿ ಸೈದ್ಧಾಂತಿಕ ಸಂಭವನೀಯತೆ ಥಿಯೊರೆಟಿಕಲ್ ಪ್ರಾಬಬಲಿಟಿ ಈಗ ಒಂದು ನಾಣ್ಯವನ್ನು ನಾವು ಮೇಲಕ್ಕೆ ಚಿಮ್ಮಿದೀವಿ ಅಂತಂದಾಗ ನಮಗೆ ಸಂಭವಿಸಬಹುದಾದ ಒಟ್ಟು ಘಟನೆಗಳು ಯಾವುದ್ಯಾವುದು ಅಂತ ಯೋಚನೆ ಮಾಡಿ ಒಂದು ನಾಣ್ಯವನ್ನ ಮೇಲೆ ಚಿಮ್ಮಿದೀವಿ ಅಂತಂದಾಗ ನಮಗೆ ಸಿಗ್ತಕ್ಕಂಥ ಒಂದು ಘಟನೆಗಳು ಯಾವುದಪ್ಪ ಅಂದ್ರೆ ಹೆಡ್ ಸಿಗ್ಬೋದು ಅಥವಾ ಟೈಲ್ ಸಿಗ್ಬೋದು ಒಂದು ವೇಳೆ ಈಗ ನಮಗೆ ಹೆಡ್ ಬೀಳುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಪ್ರಾಬಬಿಲಿಟಿ ಆಫ್ ಎಡ್ ಇಸ್ ಈಕ್ವಲ್ ಟು ಒಟ್ಟು ಘಟನೆಗಳ ಸಂಖ್ಯೆ ಎರಡು ಅದರಲ್ಲಿ ನಮಗೆ ಶಿರಾ ಮೇಲೆ ಬರುವಂತಹ ಒಂದು ಸಂಭವನೀಯತೆ ಹೆಡ್ ಮೇಲೆ ಬರುವಂತಹ ಸಂಭವನೀಯತೆ ಒಂದು ಅಂದ್ರೆ ಎರಡರಲ್ಲಿ ಒಂದಾಗ್ತದೆ ಅದೇ ರೀತಿ ಅದೇ ರೀತಿ ಟೈಲ್ ಬರುವಂತಹ ಸಂಭವನೀಯತೆ ಕೇಳಿದಾಗ ಪ್ರಾಬಬಿಲಿಟಿ ಆಫ್ ಟೈಲ್ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಸೇಮ್ ಬರುತ್ತೆ ಅಂದ್ರೆ ಎರಡರಲ್ಲಿ ಒಂದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಇಲ್ಲಿ ಹೆಡ್ ಬೀಳುವಂತಹ ಸಂಭವನೀಯತೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಟೈಲ್ ಬೀಳುವಂತಹ ಸಂಭವನೀಯತೆ ಇರುತ್ತೆ ಈಗ ಒಂದು ಡಾಯ್ಸ್ ಒಂದು ದಾಳವನ್ನು ಎಸ್ತಿದ್ದೇವೆ ಒಂದು ದಾಳವನ್ನು ನಾವು ಎಸ್ತಿದ್ದೀವಿ ಎಂದಾಗ ಬರುವಂತಹ ಸ್ಯಾಂಪಲ್ ಸ್ಪೇಸ್ ಯಾವುದಪ್ಪ ಅಂದ್ರೆ ಒಂದು ಬೀಳ್ಬೋದು ಎರಡು ಬೀಳ್ಬೋದು ಮೂರು ಬೀಳ್ಬೋದು ನಾಲ್ಕು ಬೀಳ್ಬೋದು ಐದು ಬೀಳ್ಬೋದು ಆರು ಬೀಳ್ಬೋದು ಈಗ ಪ್ರಾಬಬಿಲಿಟಿ ಆಫ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೂರು ಎಷ್ಟು ಬರ್ತದೆ ಅಂದ್ರೆ ಮೂರಕ್ಕಿಂತ ಹೆಚ್ಚು ಮತ್ತು ಮೂರಕ್ಕೆ ಸಮ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ಒಟ್ಟು ಸಂಭವಿಸಬಹುದಾದ ಘಟನೆಗಳ ಸಂಖ್ಯೆ ಆರು ಅದರಲ್ಲಿ ಮೂರಕ್ಕೆ ಸಮ ಮೂರಕ್ಕಿಂತ ಹೆಚ್ಚು ಅಂದ್ರೆ ಇಲ್ಲಿ ಮೂರಕ್ಕಿಂತ ಹೆಚ್ಚು ಅಂತಂದಾಗ ನಾಲ್ಕು ಐದು ಆರು ಮೂರಕ್ಕೆ ಸಮ ಅಂದ್ರೆ ಮೂರು ಮೂರು ನಾಲ್ಕು ಐದು ಆರು ಇಲ್ಲಿ ಮೇಲೆ ಬರುವಂತಹ ಒಂದು ಸಂಭವನೀಯತೆ ಇರುತ್ತೆ ಅಂದ್ರೆ ಎಷ್ಟು ಚಾನ್ಸ್ ಇರುತ್ತೆ ಅಂದ್ರೆ ನಾಲ್ಕು ಚಾನ್ಸ್ ಇರುತ್ತೆ ಅದನ್ನ ಸುಲಭೀಕರಿಸಿದಾಗ ನಾವು ಅಂಶ ಮತ್ತು ಛೇದವನ್ನ ಎರಡರಿಂದ ಬಾಗ್ಸಿಕೊಂಡಾಗ ಎರಡು ಎರಡ್ಲಿ ನಾಲ್ಕು ಎರಡು ಮೂರ್ಲಿ ಆರು ಈಗ ಇನ್ನು ಒಂದು ಸಂಭವನೀಯತೆಯನ್ನು ತೆಗೆದುಕೊಳ್ಳೋಣ ಪ್ರಾಬಬಿಲಿಟಿ ಆಫ್ ಲೆಸ್ ದನ್ ಆರ್ ಈಕ್ವಲ್ ಟು ತ್ರೀ ನಮ್ಗೆ ಒಟ್ಟು ಘಟನೆಗಳ ಸಂಖ್ಯೆ ಆರು ಇಲ್ಲಿ ಸಂಭವಿಸಬಹುದಾದ ಘಟನೆಗಳು ಮೂರಕ್ಕಿಂತ ಕಡಿಮೆ ಮೂರಕ್ಕಿಂತ ಕಮ್ಮಿ ಅಂದ್ರೆ ಎರಡು ಒಂದು ಸಮ ಅಂದಾಗ ಮೂರು ಸೇರ್ಕೊಳ್ಳುತ್ತದೆ ಅಂದ್ರೆ ಮೂರು ಘಟನೆಗಳು ಒಂದು ಎರಡು ಮೂರು ಮೂರು ಘಟನೆಗಳು ಸೇರ್ಕೊಳ್ತವೆ ಅಂಶ ಮತ್ತು ಛೇದವನ್ನ ಮೂರರಿಂದ ಬಾಕ್ಸಿ ಮೂರು ಒಂದ್ಲ ಮೂರು ಮೂರು ಎರಡ್ಲ ಆರು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರ್ತದೆ ಈ ರೀತಿಯಾದಂತಹ ಒಂದು ಸಂಭವನೀಯತೆಗೆ ನಾವು ಸೈದ್ಧಾಂತಿಕ ಸಂಭವನೀಯತೆ ಅಂತ ಹೇಳ್ತೀವಿ ಇದು ಥಿಯೋರೆಟಿಕಲ್ ಪ್ರಾಬಲಿಟಿ ಈಗ ಇದನ್ನೇ ನಾವು ಪ್ರಾಯೋಗಿಕವಾಗಿ ಒಂದು ನಾಣ್ಯವನ್ನ ಮೇಲಕ್ಕೆ ಚಿಮ್ಮಿದೀವಿ ಅಂತ ತಿಳ್ಕೊಳ್ಳೋಣ ಪ್ರಾಯೋಗಿಕವಾಗಿ ಒಂದು ನಾಣ್ಯವನ್ನ ಮೇಲೆ ಚಿಮ್ದಾಗ ಹೆಡ್ ಬೀಳತ್ತೆ ಮತ್ತೊಂದ್ಸರಿ ಚಿಮ್ತೇನೆ ಅವಾಗ ಹೆಡ್ ಬೀಳತ್ತೆ ಮತ್ತೊಂದ್ಸರಿ ಚಿಮ್ತೇನೆ ಅವಾಗ ಹೆಡ್ ಬೀಳತ್ತೆ ಇದೇ ರೀತಿ ನಾವು ಪ್ರಾಯೋಗಿಕವಾಗಿ ಮಾಡದಂತಹ ಒಂದು ಸಂದರ್ಭದಲ್ಲಿ ಥಿಯೋಟಿಕಲ್ ಆಗಿ ಮಾಡ್ತಕ್ಕಂತ ಸಂಭವನೀಯತೆಗೂ ಪ್ರಾಕ್ಟಿಕಲ್ ಆಗಿ ಮಾಡ್ತಕ್ಕಂತಹ ಸಂಭವನೀಯತೆಗೂ ಬಹಳಷ್ಟು ವ್ಯತ್ಯಾಸಗಳು ಬರ್ತದೆ ಈಗ ನಾವು ಪ್ರಾಯೋಗಿಕವಾಗಿ ತೆಗೆದುಕೊಳ್ಳುವಂತಹ ಒಂದು ಸಂಭನ್ವೀಯತೆಗೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಈಗ ಒಂದು ಮ್ಯಾಚ್ ಅನ್ನ ಆಡ್ತಿದ್ದಾರೆ ಅಂತ ತಿಳ್ಕೊಳ ಒಂದು ಒಂದು ಫುಟ್ಬಾಲ್ ಮ್ಯಾಚ್ ಅನ್ನ ಆಡ್ತಿದ್ದಾರೆ ಈ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಪ್ರತಿ ಮ್ಯಾಚ್ ಅಲ್ಲಿ ತೆಗೆದುಕೊಳ್ಳುವಂತಹ ಗಳಿಸುವಂತಹ ಸ್ಕೋರ್ ಒಂದಕ್ಕಿಂತ ಒಂದು ವೇರಿಯೇಷನ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಈಗ ಮುಂದಿನ ಪಂದ್ಯದಲ್ಲಿ ಎಷ್ಟು ಗಳಿಸ್ತಾನೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮಾಡ್ಬೋದು ಯಾಕೆಂದ್ರೆ ಇದನ್ನ ನಾವು ಸೈದ್ಧಾಂತಿಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಯೋಚನೆ ಮಾಡಿ ಇಂದಿನ ಅನುಭವಗಳನ್ನ ತೆಗೆದುಕೊಂಡು ಇಂದಿನ ಗಳಲ್ಲಿ ಎಷ್ಟು ಗಳಿಸಿದಾನೆ ಮತ್ತು ಎರಡು ಮೂರು ಮ್ಯಾಚ್ ಅಲ್ಲಿ ಅವರ ಒಂದು ಕನ್ಸಿಸ್ಟೆನ್ಸಿ ಏನು ಇವುಗಳನ್ನೆಲ್ಲ ತಿಳ್ಕೊಂಡು ನಾವು ಒಂದು ಎಕ್ಸ್ಪರಿಮೆಂಟಲ್ ಪ್ರಾಬಿಲಿಟಿಯನ್ನ ಕಂಡು ಈಗ ಉದಾಹರಣೆಯನ್ನು ನೋಡೋಣ ಬನ್ನಿ ಈಗ ಒಂದು ಫುಟ್ಬಾಲ್ ಮ್ಯಾಚಿನ ಚಿತ್ರಣ ಇಲ್ಲಿ ನಮ್ಮ ಮುಂದೆ ಇದೆ ಈ ಒಂದು ಫುಟ್ಬಾಲ್ ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಅಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೆ ಪಾಯಿಂಟ್ಸ್ ಅನ್ನ ಕಳಿಸಿದ್ದಾರೆ ನಾಲ್ಕು ಮ್ಯಾಚ್ ಅಲ್ಲಿ ಹತ್ತರಿಂದ ಹತ್ತೊಂಬತ್ತರವರೆಗೆ ಪಾಯಿಂಟ್ಸ್ ಅನ್ನ ಗಳಿಸಿದ್ದಾರೆ ಅದೇ ರೀತಿ ಐದು ಮ್ಯಾಚ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಪಾಯಿಂಟ್ಸ್ ಅನ್ನ ಗಳಿಸಿದ್ದಾರೆ ಮತ್ತೆ ಮೂವತ್ತರಿಂದ ಮೂವತ್ತೊಂಬತ್ತು ಪಾಯಿಂಟ್ಸ್ ಅನ್ನ ಮತ್ತೆ ಮೂರು ಮ್ಯಾಚ್ ಅಲ್ಲಿ ಗಳಿಸಿದ್ದಾರೆ ನಲವತ್ತರಿಂದ ನಲವತ್ತೊಂಬತ್ತು ಪಾಯಿಂಟ್ಸ್ ಅನ್ನ ಮತ್ತೆ ಎರಡು ಮ್ಯಾಚ್ ಅಲ್ಲಿ ಗಳಿಸಿದ್ದಾರೆ ಹಾಗಾದ್ರೆ ಇವರು ಒಟ್ಟು ಎಷ್ಟು ಮ್ಯಾಚ್ಗಳಲ್ಲಿ ಆಡಿದ್ದಾರೆ ಅಂತ ಫಸ್ಟ್ ನೋಡೋಣ ಈಗ ಮೊದಲನೇದು ಎರಡು ಮ್ಯಾಚು ಮೊದಲನೇದು ಎರಡು ಮ್ಯಾಚ್ ಅದಾದಮೇಲೆ ನಾಲ್ಕು ಮ್ಯಾಚ್ ಅದಾದಮೇಲೆ ಐದು ಮ್ಯಾಚ್ ಅದಾದಮೇಲೆ ಮೂರು ಮ್ಯಾಚ್ ಅದಾದಮೇಲೆ ಎರಡು ಮ್ಯಾಚ್ ಅಂದರೆ ಎರಡು ನಾಲ್ಕು ಆರು ಆರು ಐದು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ಹದಿನಾರು ಮ್ಯಾಚುಗಳಲ್ಲಿ ಅವರು ಇಷ್ಟು ಒಂದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈಗ ನಮ್ಗೆ ಹದಿನೇಳನೇ ಮ್ಯಾಚ್ ಗೇಮ್ ಹದಿನೇಳರಲ್ಲಿ ಪ್ರಾಬಬಿಲಿಟಿ ಆಫ್ ಮೂವತ್ತಕ್ಕಿಂತ ಹೆಚ್ಚು ಅಥವಾ ಸಮ ಪಡೆಯುವಂತಹ ಸಂಭವನೀಯತೆ ಎಷ್ಟು ಈಗ ಇದನ್ನ ಹೇಗೆ ಕಂಡಿತೀರಾ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಅವರ ಇಂದಿನ ಒಂದು ಆಟಗಳಲ್ಲಿ ಹೇಗೆ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು ಇಂದಿನ ಒಂದು ಐದು ಮ್ಯಾಚ್ಗಳಲ್ಲಿ ಅಥವಾ ಹತ್ತು ಮ್ಯಾಚ್ಗಳಲ್ಲಿ ಅವ್ರು ಏನ್ ಸ್ಕೋರ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಬೇಕು ಅದನ್ನ ನೋಡಿಕೊಂಡು ಅವುಗಳ ಆಧಾರದ ಮೇಲೆ ನಾವು ಈ ಒಂದು ಇದನ್ನು ಗೆಸ್ ಮಾಡ್ಬೋದಾಗಿದೆ ಈಗ ನಾವು ಸಾಮಾನ್ಯವಾಗಿ ಕ್ರಿಕೆಟ್ ಮ್ಯಾಚನ್ನು ನೋಡ್ತಾ ಇರ್ತೀವಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂತ ತಿಳ್ಕೊಳ್ಳೋಣ ಫಸ್ಟ್ ಹತ್ತು ಓವರಲ್ಲಿ ಅವನೇನು ಮಾಡಿರ್ತಾನೆ ನೂರು ರನ್ ಗಳಿಸಿದಾನೆ ಅಂತ ಅಂದ್ಕೊಂಡ್ರೆ ಇನ್ನು ಉಳಿದಂತಹ ಹತ್ತು ಓವರಲ್ಲಿ ಎಸ್ಟಿಮೇಟೆಡ್ ಎಷ್ಟು ಗಳಿಸ್ಬೋದು ಅಂದರೆ ಅದು ಸಹ ನೂರು ಅಂತ ತೋರಿಸ್ತಾ ಇರ್ತಾರೆ ಅಂದರೆ ಇಪ್ಪತ್ತು ಓವರ್ಗಳಲ್ಲಿ ಅವರು ಇನ್ನೂರು ರನ್ಗಳನ್ನು ಗಳಿಸುವಂತಹ ಒಂದು ಚಾನ್ಸಸ್ ಇದೆ ಸಂಭವನೀಯತೆ ಇದೆ ಅಂತ ಒಂದು ಎಸ್ಟಿಮೇಟ್ ಮಾಡ್ತಾರೆ ಅದೇ ಥರ ಇಲ್ಲಿ ಒಂದು ಎಸ್ಟಿಮೇಷನನ್ನು ನಾವು ಮಾಡಬೇಕು ಈಗ ಎಸ್ಟಿಮೇಟನ್ನು ಮಾಡಬೇಕು ಅಂತಂದರೆ ಮೂವತ್ತಕ್ಕಿಂತ ಹೆಚ್ಚು ಮತ್ತು ಮೂವತ್ತಕ್ಕೆ ಸಮ ಮೂವತ್ತಕ್ಕಿಂತ ಹೆಚ್ಚು ಮತ್ತು ಮೂವತ್ತಕ್ಕೆ ಸಮ ಎಷ್ಟು ಮ್ಯಾಚ್ ಅಲ್ಲಿ ಗಳಿಸಿದರೆ ಒಟ್ಟು ಐದು ಮ್ಯಾಚ್ಗಳಲ್ಲಿ ಅವರೇನು ಮಾಡಿದರೆ ಮೂವತ್ತಕ್ಕಿಂತ ಹೆಚ್ಚು ಇದನ್ನು ಗಳಿಸಿದ್ದಾರೆ ಇಲ್ಲಿ ಮೂರು ಮತ್ತು ಇಲ್ಲಿ ಎರಡು ಇಲ್ಲಿ ಮೂರು ಮ್ಯಾಚ್ಗಳಲ್ಲಿ ಗಳಿಸಿದರೆ ಇಲ್ಲಿ ಎರಡು ಮ್ಯಾಚ್ಗಳಲ್ಲಿ ಗಳಿಸಿದ್ದಾರೆ ಇಲ್ಲಿ ನೋಡಿ ಐದು ಮ್ಯಾಚ್ಗಳಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮತ್ತು ಮೂವತ್ತಕ್ಕೆ ಸಮ ಸ್ಕೋರ್ ಅನ್ನು ಮಾಡಿದರೆ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅಂದ್ರೆ ಐದು ಮ್ಯಾಚ್ ನಮ್ಮ ಒಂದು ಎಕ್ಸ್ಪರಿಮೆಂಟಲ್ ಪ್ರಾಬಿಲಿಟಿ ಆಗಿರುತ್ತೆ ಅಂದರೆ ಪ್ರಾಯೋಗಿಕವಾದಂಥ ಒಂದು ಸಂಭವನೀಯತೆ ಆಗಿರುತ್ತೆ ಪ್ರಾಯೋಗಿಕ ಸಂಭವನೀಯತೆ ಇದನ್ನು ನಾವು ಪ್ರಾಯೋಗಿಕ ಸಂಭವನೀಯತೆ ಅಂತ ಕರಿತೀವಿ ಪ್ರಾಯೋಗಿಕ ಸಂಭವನೀಯತೆ ಈ ಪ್ರಾಯೋಗಿಕ ಸಂಭವನೀಯತೆಯಲ್ಲಿ ನಾವು ಎಸ್ಟಿಮೇಟ್ ಮಾಡ್ತೀವಿ ಇಷ್ಟೇ ಆಗ್ಬೋದು ಅಂತೇಳಿ ಒಂದು ಎಸ್ಟಿಮೇಷನ್ ಮಾಡ್ತೀವಿ ಎಸ್ಟಿಮೇಟ್ ಮಾಡ್ತೀವಿ ಈಗಾಗಲೇ ನಾವು ಪ್ರಾಯೋಗಿಕ ಸಂಭವನೀಯತೆಯಲ್ಲಿ ಎಸ್ಟಿಮೇಟ್ ಮಾಡ್ತೀವಿ ಇದು ಇಷ್ಟೇ ಆಗ್ಬೋದು ಅಂದರೆ ಆದರೆ ಸೈದ್ಧಾಂತಿಕ ಸಂಭವನೀಯತೆಯಲ್ಲಿ ನಾವು ಒಂದು ನಾಣ್ಯವನ್ನು ಮೇಲೆ ಎಸ್ತಿದ್ದೀವಿ ಅಂತಂದಾಗ ಇಲ್ಲ ಹೆಡ್ ಬೆಳುತ್ತೆ ಇಲ್ಲ ಟೈಲ್ ಬೀಳುತ್ತೆ ಅಂತ ಹೇಳ್ತೀವಿ ಹೆಡ್ ಬರುವಂತಹ ಸಂಭವನೀಯತೆ ಎಷ್ಟು ಟೈಲ್ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ನಾವು ಕಂಡಿಡಿದು ಬರೆದು ಬಿಡ್ತೀವಿ ಆದರೆ ಅದೇ ಪ್ರಾಯೋಗಿಕವಾಗಿ ನಾವು ಮಾಡಿದಂತಹ ಸಂದರ್ಭದಲ್ಲಿ ಬರುವಂತಹ ರಿಸಲ್ಟ್ ಬೇರೆ ಇರಬಹುದು ಒಂದು ದಾಳವನ್ನು ನಾವು ಎಸ್ತಿದ್ದೀವಿ ಆ ದಾಳವನ್ನು ಎಸೆದಾಗ ನಮಗೆ ಮೂರಕ್ಕಿಂತ ಹೆಚ್ಚು ಮೂರಕ್ಕೆ ಸಮ ಬರುವಂತಹ ಒಂದು ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಂದಾಗ ನಾವು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸಿಗುವಂತಹ ಪ್ರಾಯೋಗಿಕ ಸಂಭವನೀಯತೆ ಇದೆ ಬೇರೆ ಇರ್ತದೆ ಆದರೆ ಇಲ್ಲಿ ನಾವು ಥಿಯರಿಟಿಕಲ್ ಸಂಭವನೀಯತೆಯಲ್ಲಿ ನಾವು ಈ ರೀತಿ ಪಡಿಬೋದಾಗಿದೆ ಅಂದರೆ ಥಿಯರಿಟಿಕಲ್ ಸಂಭವನೀಯತೆಗೂ ನಾವು ಪ್ರಾಯೋಗಿಕ ಸಂಭವನೀಯತೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ತಿಳ್ಕೊಂಡಿದ್ದೇವೆ ಇಲ್ಲಿ ನೇರವಾಗಿ ಬರೀತೇವೆ ಆದರೆ ಇಲ್ಲಿ ನಾವು ಎಸ್ಟಿಮೇಟ್ ಮಾಡ್ತೇವೆ ಈ ರೀತಿ ಆಗ್ಬೋದು ಯಾವ ರೀತಿ ಒಂದು ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಿ ಒಂದು ಹತ್ತು ಓವರಲ್ಲಿ ಇಷ್ಟು ರನ್ ಗಳಿಸಿದ್ದಾನೆ ಅಂತಂದರೆ ಉಳಿದಂತಹ ಹತ್ತು ಓವರಲ್ಲಿ ಎಷ್ಟು ರನ್ನನ್ನು ಗಳಿಸ್ತಾನೆ ಅಂತೇಳಿ ಒಂದು ಎಸ್ಟಿಮೇಟ್ ಮಾಡಿ ಅಲ್ಲಿ ತೋರಿಸ್ತಾರೋ ಆ ಎಸ್ಟಿಮೇಷನನ್ನು ಅನ್ನು ನಾವು ಇಲ್ಲಿ ಪ್ರಾಯೋಗಿಕ ಸಂಭವನೀಯತೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಇದು ಸೈದ್ಧಾಂತಿಕ ಸಂಭವನೀಯತೆಗೂ ಮತ್ತು ಪ್ರಾಯೋಗಿಕ ಸಂಭವನೀಯತೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ಗುರುತಿಸ್ತೇವೆ ಈ ಒಂದು ವಿಡಿಯೋದಲ್ಲಿ